ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ಬಹುದು, ಆಮೇಲೆ ಹೇಳ್ಬಹುದು. ಗೊತ್ತಾಯ್ತಾ? ಇದು ಯಾವಾಗ್ಲೂ ಕೂಡ ಜೀರೋ ಅವರ್ ನಲ್ಲಿ ಮಾನ್ಯ ಅಧ್ಯಕ್ಷ ಅಸೆಂಬ್ಲಿ ಮುಗಿದಿರ್ತದೆ. ಈ ತರ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಬಿಟ್ಟು ಅಧಿಕಾರಿ ದೊಡ್ಡ ಚರ್ಚೆ ಮಾಡ್ತಾ ಕೂತಿದ್ರೆ ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ಅಂತ ತಗದಾಕಿ ಕರೆಕ್ಟ್ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ ತಗದಾಕಿ ಕರೆಕ್ಟ್ ಉತ್ತರ ಕೊಡ್ತಾರೆ ಆಮೇಲೆ ತಗದಾಕಿ ಕಡತದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ? ನೀವೇನು ಕಡತಿ ತಗದಾಕ್ರಿ ನೋಡ್ರಿ, ಕಡತದಿಂದ ಇದೆಯಾ ಇಲ್ಲ ತಗದಾಕ್ರಿ, ಕಡತದಿಂದ ತಗದಾಕ್ಸ್ರಿ ಕಡತದಿಂದ. ಮುಖ್ಯಮಂತ್ರಿಗಳು ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್, ಜೀರೋ ಅವರ್ ನಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡಿದ್ದೀರಿ ನೋಡಿ ಪ್ರಶ್ನೆ. ಈಗ ನೀವು ಎಲ್ಲರೂ ಈಗ ಜವಾಬ್ದಾರಿ ಸ್ಥಾನ ಇಟ್ಟುಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ಅಕ್ಕಿಯಲ್ಲಿ ಕೂತಿರೋದು ಹೋಗಿ ಏನು ಮ್ಯೂಟಿ ಮಾಡ್ಕೊಂಡಿರೋದ್ರಿಂದ ನೀವು ಸಾಧ್ಯ ತೀರ್ಮಾನ ಮಾಡಿದ್ರೆ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳ್ಬೇಕಲ್ಲ, ಎರಡನ್ನ ಕೂಡ ತಗೊಳ್ತಾರೆ. ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ಯಾವಾಗ ಮಾಡ್ತದೆ? ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ. ಅಧಿಕಾರ ಅಧಿಕಾರ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.